ಹಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನು ಕ್ರಿಯೇಷನ್ಸ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರ, ಎಸ್, ನಂದು ಲಾಸ್ಟ್ ವಿಡಿಯೋ ಆಗಿರೋದು ಅದು ಪಾರ್ಟ್ 1 ಆಗಿತ್ತು. ಸೊ ಇದು ಬಂದು ನಾನು ಎಂಟೈರ್ ಡೇ ಯಾವ ಥರ ಸ್ಪೆಂಡ್ ಮಾಡ್ತೀನಿ ಅಂತ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ಏನೇನು ಮಾಡಿದ್ದೀನಿ, ಯಾವ ಥರ ಏನೇನು ಅಂತೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಆಮೇಲೆ ಸಿಗ್ತೀನಿ. ಇವತ್ತು ಮಂಡೆ ಆಗಿದ್ದರಿಂದ ನನಗೆ ದೇವಸ್ಥಾನಕ್ಕೆ ಹೋಗಕ್ಕೆ ಅರ್ಲಿ ಮಾರ್ನಿಂಗ್ ಆಗಲಿಲ್ಲ, ನೈಟ್ ಲೇಟ್ ಆಗಿತ್ತು. ಹಾಗಾಗಿ ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತೇಳಿ ರೆಡಿ ಆಗ್ತಾ ಇದ್ದೆ. ಕ್ಯೂಟ್ ಔಟ್ಫಿಟ್ ಹಾಕೊಂಡು ದೇವಸ್ಥಾನಕ್ಕೆ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದು ಥಿಂಗ್. ಸೊ ನಿಮ್ಮೆಲ್ಲರಿಗೂ ಒಂದು ಬಿಗ್ 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 ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಬಿಕಾಸ್ ನನ್ನ ಡೇನ ಇಷ್ಟು ಸ್ಪೆಷಲ್ ಮಾಡಿದ್ದಕ್ಕೆ ಎಲ್ಲರಿಗೂ ಅಷ್ಟೇ.
ಪ್ರತಿಯೊಬ್ಬರಿಗೂ ಒಂದು ಸ್ಮಾಲ್ ವಿಶ್ ಮಾಡಿದವ್ರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ಸ್ಪೆಷಲ್ ಇಯರ್, ಈ ಒಂದು 2024 ಬರ್ತಾರೆ, ನಂಗೆ ನಿಜವಾಗ್ಲೂ ಸರ್ಪ್ರೈಸಿಂಗ್ ಆಗಿರುತ್ತೆ, ಯಾವಾಗಲೂ ಮೆಮೊರೇಬಲ್ ಆಗಿರುತ್ತೆ. ಸೊ ತುಂಬ ತುಂಬ ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು ಈ ಇಯರ್ ಬರ್ತಾರೆ ಮಾತ್ರ. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸು, ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ಸ್, ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ಸ್ ಎಲ್ಲ ಈ ಒಂದು ಸರ್ಪ್ರೈಸ್ ಈ ಒಂದು ಇಯರಲ್ಲಿ ಆಯಿತು. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ ನನಗಂತೂ. ಸೊ ಅದನ್ನು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ಅದು ಇನ್ನೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಸೆಕೆಂಡ್ ವಿಡಿಯೋ ಆಗಿರುತ್ತೆ, ಫಸ್ಟ್ ವಿಡಿಯೋ ಬಂದು ನಾನು ಜಸ್ಟ್ ಮಿಡ್ ನೈಟ್ ಸೆಲೆಬ್ರೇಷನ್ ಏನಿತ್ತು ಅಂತ ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡು ಅದನ್ನು ಹಾಕಿದ್ದೆ. ಸೊ ಇದು ಬಂದು ನಾನು ಎಂಟೈರ್ ಡೇ ಮಾರ್ನಿಂಗಿಂದ ಈವ್ನಿಂಗ್ ನೈಟ್ ತನಕ ಎಲ್ಲೆಲ್ಲಿ ಸೆಲೆಬ್ರೇಷನ್ಗೆ ಹೋಗಿದ್ದೆ, ಬೇರೆ ರೊಟೀನ್ ಏನು ಐ ಮೀನ್ ಮಾರ್ನಿಂಗಿಂದ ಏನು ಮಾಡಿದೆ ಅಂತ ಏನು ಹೇಳಿಲ್ಲ. ಬಟ್ ಅದೇ ಈ ಆಫ್ಟರ್ ಸೆಲೆಬ್ರೇಷನ್ ಮಿಡ್ ನೈಟ್ ಆದಮೇಲೆ ಮಾರ್ನಿಂಗಿಂದ ಏನು ಸೆಲೆಬ್ರೇಷನ್ ಇತ್ತು ಅಂತ ಅದನ್ನು ಹಾಕಿದ್ದೀನಿ ಅಷ್ಟೇ. ಸೊ ನಿಜವಾಗ್ಲೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಹಾಗೆ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಸೊ ನೇಮ್ಸ್ ಹೇಳ್ಬಿಡ್ತೀನಿ, ಸಹನಾ ಆಗಿರ್ಬೋದು, ನಿಹಾರಿಕಾ, ಹರ್ಷಿತಾ, ಸ್ನೇಹ, ಅಪೇಕ್ಷಾ, ಅಮೃತ್, ಮನು, ಪಪ್ಪ, ಮಮ್ಮಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನೀವೆಲ್ಲರೂ ಆ ಮಿಡ್ ನೈಟ್ ಡೆಕೋರೇಷನ್ ಎಲ್ಲ ಮಾಡಿ ಅದೆಷ್ಟು ಸರ್ಪ್ರೈಸ್ ಕೊಟ್ಟಿದ್ದಾರೆ ನನಗೆ ಅಂದರೆ ನಿಜವಾಗ್ಲೂ ಯಾವುದೇ ಈವೆಂಟ್ಸ್ಗಿಂತ ಕಮ್ಮಿಲ್ಲ. ಅಷ್ಟೆಲ್ಲ ಖರ್ಚು ಮಾಡಿ ಅಷ್ಟು ಚೆನ್ನಾಗಿ ನನಗೆ ಅದೆಲ್ಲ ಸರ್ಪ್ರೈಸ್ ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಯು ಗೈಸ್ ಮೇಡ್ ಮೈ ಡೇ ಅಂತ ಹೇಳ್ತೀನಿ. ಸೊ ಎಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮ ಎಲ್ಲ ಸಪೋರ್ಟ್, ನಿಮ್ಮ ಎಲ್ಲ ಪ್ರೀತಿ ಇದೇ ಥರ ಇರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ಟಾಪಿಕ್ಸ್ನ ನಿಮಗೆ ಕೊಡ್ತಾ ಇರ್ತೀನಿ. ಹಾಗೆ ನಿಮಗೆ ಯಾವುದೇ ರೀತಿಯಾದಂಥ ಏನೇ ಒಂದು ಇನ್ಫಾರ್ಮೇಷನ್ ಬೇಕಾದರೂ ನನ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಾನು ನಿಮಗೆ ಆನ್ಸರ್ಸ್ ಹೇಳ್ತೀನಿ. ಸೊ ಇಷ್ಟು ಹೇಳ್ತಾ ನಾನು ಒಂದು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಏನು ಬೇಕು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಅಲ್ಲಿ ಕಮೆಂಟ್ ಮಾಡಿ ನಾನು ಏನು ಅಂತ ಹೇಳ್ತೀನಿ. ಸೊ ಎಸ್, ನನ್ನ ಬರ್ತ್ಡೇಗೆ ಅಂತ ಹೇಳಿ ನಾನು ಮೆಹಂದಿ ಹಾಕ್ಸ್ಕೊಂಡಿದ್ದೆ, ಚೆನ್ನಾಗಿ ಬಂದಿದೆ ನೋಡಿ ಗೈಸ್. ಸೊ ಯಾ, ಇದು ಬಂದು ನಾನು ಓನ್ ಗಿಫ್ಟ್ ಮಾಡ್ಕೊಂಡಿದ್ದು. ನನಗೆ ಇದು ಆ್ಯಕ್ಚುಲಿ ಈ ಬ್ರ್ಯಾಂಡ್ ವಾಚ್ ತೊಗೋಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬ ದಿವಸದಿಂದ. ಸೊ ಹಾಗಾಗಿ ನಾನೇ ಇದು ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದು, ಜೋಕರ್ ಆ್ಯಂಡ್ ವೆಚ್ಚದ್ದು. ಇದ್ರದ್ದು ಬ್ರೈಸ್ ಲೈಟ್ದು ಇದೆ, ಇಲ್ಲೇ ಇದೆ. ಸೊ ಮೆಹಂದಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋ, ಬೈ.